ಸ್ವಾಮಿ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ನಗರದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧಿ ಜಯಂತಿಯನ್ನು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಮಾಜಿ ಪ್ರಧಾನಿ ಜಯಂತಿಯೋತ್ಸವ ಹಾಗೂ ಮಾಜಿ ಪ್ರಧಾನಿ ಶಾಸ್ತ್ರಿಯವರ 150ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಸಂವಿಧಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ರಿಗೆ ಮಾಲಾರ್ಪಣೆಯವರ ಮುಖಾಂತರ ಮಹಾತ್ಮ ಜಯಂತ್ಯೋತ್ಸವದ ನಿಮಿತ್ತವಾಗಿ ತಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳನ್ನು. ಈ ವೇಳೆ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯದರ್ಶಿಗಳಾದ ಜಲ್ಜಾ ನಾಯಕ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ಮಾರ್ಗದಲ್ಲಿ ನಡೆಯುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ಅತಿ ದೊಡ್ಡ ಗೌರವವಾಗಿದೆ. ಮಹಾತ್ಮ ಗಾಂಧಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ತ್ರೀಯರನ್ನು ಬಹಳ ಗೌರವಿಸಿದವರು. ಅವರು ಅಪ್ಪಟ ಮಹಿಳಾವಾದಿಗಳಾಗಿದ್ದರು. ಇಂಥವರು ಮನುಷ್ಯ ರೂಪದ ದೇವರುಗಳೆಂದು ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಪಡ್ತೇನೆ ನಾನು. ಬೋಲೋ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಈಗ ಇವತ್ತು ಸೇರಿರ್ತಕ್ಕಂಥದ್ದು ನಮ್ಮ ಮನಸ್ಸುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಹಿರಿಯರ ಮಾರ್ಗದರ್ಶನಗಳನ್ನ ಪುಸ್ತಕದಲ್ಲಿ ಬರೆದಿಟ್ಟುವೆ ವಿನಃ ಅದನ್ನು ನಾವು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಿದ್ದೀವಿ ಅನ್ನೋದ್ರ ಒಂದು ಅವಲೋಕನ ಇದೆಲ್ಲ. ಜಯಂತಿಗಳನ್ನು ಆಚರಣೆ ಮಾಡತಕ್ಕಂತಹ ಉದ್ದೇಶ ಏನಂದರೆ, ನಾವೊಂದು ಸಭೆ ಮಾಡಿದ್ವಿ, ಒಂದು ಸಮಾರಂಭ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಿನ ಮುಖ್ಯವಾಗಿ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಪಂಕ್ತಿಯನ್ನು, ಅವರು ನಡೆದು ಬಂದಿರತಕ್ಕಂಥ ಹಾದಿಯನ್ನು, ರಾಜಕಾರಣ ಜೀವನದಲ್ಲಿ ಯಾರ್ಯಾರ ಸ್ಥಿತಿಗತಿಗಳು ಯಾವ್ಯಾವಿರ್ಬೇಕು ಅಂತ ಬಂದಿರ್ತಕ್ಕಂಥ ವಿಧಿ ವಿಧಾನಗಳನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವ ಅನ್ನೋದರ ಒಂದು ತುಲನಾತ್ಮಕವಾದ ತುಲನೆ ಮಾಡತಕ್ಕಂಥ ಸಂದರ್ಭ ಈ ಸಭೆ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಾಟೀಲ್ಜಿಯವರೇ, ಗೌರವಾನ್ವಿತ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜು ಅಭಿವೃದ್ಧಿ ಅವರೇ, ಗೌರವಾನ್ವಿತ ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಕೊಟ್ಟಂಡೋ ಸಾಹೇಬ್ರವರೇ, ಹಾಗೂ ನನ್ನ
ಹಮೀದ್ ಮುಷ್ರಫಾಯಿ ಅವರೇ ಹಾಗೂ ಮನೋಹರ ಐನುಪುರ್ಜಿ ಅವರೇ, ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ನನ್ನ ನೀಲಮ್ಮ ಭೇಟಿಯವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿಣಿಯವರೇ, ರಾಜ್ಯ ಸೆಕ್ರೆಟರಿ ಕಾರ್ಯದರ್ಶಿಗಳೇ, ಯುವ ಕಾಂಗ್ರೆಸ್ ಅಧ್ಯಕ್ಷರೇ, ನನ್ನೆಲ್ಲ ಸಹೋದರ ಸಹೋದರಿಯರೇ, ಇಲ್ಲಿ ಬಂದಿರತಕ್ಕಂಥ ಹಿರಿಯರನ್ನ ಒಂದು ವೇಳೆ ಮರೆತಿದ್ರು ಕೂಡ ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ಈ ರ್ಯಾಲಿಯನ್ನ ಪ್ರಪ್ರಥಮವಾಗಿ ತಮ್ಮ ಎಷ್ಟೇ ಅವಿರತವಾದ ಕೆಲಸಗಳಿದ್ರೂ ಕೂಡ ಅದನ್ನ ಬದಿಗೊತ್ತಿ ಸನ್ಮಾನ್ಯ ಗೌರವಾನ್ವಿತ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಾಯದವರು ಶಿವಾನಂದ್ ಪಾಟೀಲ್ಜಿ ಅವರು ಬಂದು ಅದಕ್ಕೆ ಚಾಲನೆಯನ್ನ ಕೊಟ್ಟು ಈ ತಾನೆ ಹೊರಟರು. ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೊರಟರು. ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಲ್ಲಿ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನ ಅರ್ಪಿಸ್ತಾ ನಾನು ಕೆಲವೇ ಮಾತಾಡಿದ್ದನ್ನ ಹಿರಿಯರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತೀನಿ. ಒಂದೇನೆಂದ್ರೆ, ಗಾಂಧೀಜಿ ಅವರು ಹೇಳ್ತಾ ಇದ್ರು, ಎತ್ತರದಾರೆಷ್ಟು ಪೂಜೆ ಅಂತೆ ರಮಂತೆ ಸತ್ರ ದೇವತ. ಇಲ್ಲಿ ನಾವು ಆಚರಣೆ ಮಾಡ್ತಕ್ಕಂತಹ ಪ್ರತಿಯೊಬ್ಬ ನಾಯಕರ ವೇದಗಳು ಏನಿತ್ತು ಅಂದ್ರೆ, ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ, ಎಲ್ಲಿ ಹೆಣ್ಣನ್ನ ಗೌರವಿಸ್ತಕ್ಕಂತಹ ಸಂದರ್ಭ ಬರುತ್ತೋ ಅಲ್ಲಿ ದೇವತೆಗಳು ವಾಸವಾಗ್ತಾರೆ ಅಂತಕ್ಕಂತಹ ಮಾತು ಅಂಬೇಡ್ಕರ್ಜಿ ಅವರು ಹೇಳಿದ್ರು. ಎಲ್ಲಿ ಹೆಣ್ಣು ಮಕ್ಕಳು ಕೂರ್ತಕ್ಕಂತಹ ಸ್ಥಾನಕ್ಕೆ ಅವರಿಗೆ ಗೌರವ ಇರುತ್ತೋ, ಎಲ್ಲಿ ಯಾವ ಜಾಗದಲ್ಲಿ ಹೆಣ್ಣು ಕೂತಿರ್ತಕ್ಕಂತಹ ಸಭೆ ಇರುತ್ತೋ, ಹೆಣ್ಣು ಕೂತಿರ್ತಕ್ಕಂತಹ ಸಮಾರಂಭ ಇರುತ್ತೋ, ಹೆಣ್ಣಿಗೆ ಎಲ್ಲಿ ಆದ್ಯತೆ ಇರುತ್ತೋ ಆ ಮನೆಯಲ್ಲಿ ದೇವತೆಗಳು ಪೂಜಿಸ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಗಳು ಬಂತು. ಹಾಗಾಗಿ ತಾಯಿಯಾಗಿ ಮಗಳಾಗಿ ಆದಿಶಕ್ತಿಯಾಗಿ ಕಂಡಿರ್ತಕ್ಕಂಥ ನನ್ನ ದೇವತೆಗಳ ರೂಪದಲ್ಲಿ ಮಹಾತ್ಮ ಗಾಂಧಿ ಇವರೆಲ್ಲ ಮನುಷ್ಯ ರೂಪದಲ್ಲಿ ಬಂದಿರ್ತಕ್ಕಂಥ ದೇವತೆಗಳು ಇವರೆಲ್ಲ. ಯಾಕೆಂದ್ರೆ ಎಲ್ಲರೂ ಎಲ್ಲವನ್ನೂ ಕೂಡ ಮಾಡೋಕ್ಕಾಗಲ್ಲ. ಬಡತನವನ್ನ ನೋಡಿ ಬೇಡ ನನಗೇನು ಅಂತಕ್ಕಂಥ ವ್ಯಾಮೋಹನ್ನು ಬಿಟ್ಟಿರ್ತಕ್ಕಂಥ ಆ ಪರಮ ಪವಿತ್ರವಾದ ಬಾಪು ಇನ್ಯಾವ ಜನ್ಮದಲ್ಲಾದ್ರೂ ಕೂಡ ಈಗಾಗಲೇ ಎಲ್ಲಿ ಹುಟ್ಟಿದಾರೋ ಹುಟ್ಟಿ ಬಂದಿದ್ದಾರೆ ಅಂತ ಭಾವುತಾಡ. ಹಾಗಾಗಿ ನನ್ನೆಲ್ಲ ಅಣ್ಣ ತಮ್ಮಂದ್ರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಜಾತಿ ಮತ ಭೇದ ಇಲ್ಲದೆ ಜಾತ್ಯಾತೀತ ರಾಷ್ಟ್ರದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಶ್ರೀಮಂತ್ರ ಚುನಾವಣೆ ಆಗಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಡವರು ಚಿರಋಣಿ ಆಗಿರ್ಬೇಕು. ನಡೀತಾ ಇರ್ತಕ್ಕಂಥ ಒಂದೇ ಧ್ಯೇಯ ಏನಂದ್ರೆ, ನನ್ನ ಯುವ ಪೀಳಿಗೆ, ನನ್ನ ಜನ, ನಮ್ಮ ಮನ, ನಮ್ಮ ಮನಸ್ಸುಗಳು, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ತಲೆ ಯಾವತ್ತೂ ತಗ್ಬಾರ್ದು. ಕಾಂಗ್ರೆಸ್ ಪಕ್ಷ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪಕ್ಷ, ಆ ಪಕ್ಷ ಯಾವತ್ತೂ ಉತ್ತುಂಗವಾಗಿ ಬೆಳಿಬೇಕು ಅಂತಕ್ಕಂಥ ಏಕೋ ಭಾವನೆಯನ್ನ ಬಿಟ್ಟತಕ್ಕಂಥ ಕಾರ್ಯಕ್ರಮವೇ ಈ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಬಂದಿರತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೆಲ್ಲ ವಂದಿಸಿ, ನನ್ನ ನಾಯಕರಿಗೆ ವಂದಿಸಿ, ಅತ್ಯಂತ ಪ್ರಮುಖವಾದ ಜವಾಬ್ದಾರಿ ಅಂದ್ರೆ ನನ್ನ ಸುದ್ದಿ ಮಾಧ್ಯಮ ಸಹೋದರರದ್ದು. ನಂತರ ಮಾಜಿ ಶಾಸಕ ರಾಜು ಅಲಗೂರವರು ಮಾತನಾಡುತ್ತಾ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಅವಿಸ್ಮರಣೀಯವಾದುದು, ಹಾಗೆಯೇ ಸ್ವಾತಂತ್ರ್ಯ ನಂತರದ ದೇಶದ ಸಂವಿಧಾನ ರಚನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಸೂಚಿಸಿದ್ದು ಅವರ ಇನ್ನೊಂದು ಹೆಗ್ಗಳಿಕೆ ಎಂದರು. ಮಹಾತ್ಮ ಗಾಂಧೀಜಿಯವರ ಈ ಜಯಂತಿ ಉತ್ಸವವನ್ನು ನಮ್ಮ ಕಾರ್ಯಾಲಯದಲ್ಲಿ ಮಾಡಿದ್ರೆ ಗಾಂಧಿ ವೃತ್ತದಲ್ಲಿ ಮಾಡಿ ಅಂಬೇಡ್ಕರ್ ಸರ್ಕಲ್ದವರಿಗೆ ಕೊಂಡೊಯ್ದು ಗಾಂಧೀಜಿಯವರ ಸಂದೇಶಗಳನ್ನು ಸಾರ್ವಜನಿಕರಿಗೆ ತಿಳಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಗೌಡ ಪಾಟೀಲ್ ಅವರು, ಮಹಿಳಾ ಅಧ್ಯಕ್ಷೆಯಾಗಿರ್ತಕ್ಕಂಥ ಮಾಧವಿ ಗೋಕಾಕರ್ ಅವರು, ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಲಜಾ ನಾಯ್ಕರವರೇ, ನಗರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮುಶ್ರೀಫ್ರವ್ರೆ, ಖಟಕ್ಗೌಂಡ್ರವ್ರೆ, ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸಹೋದರರೇ ಮತ್ತು NSV ಪದಾಧಿಕಾರಿಗಳೇ, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಮತ್ತು ಸೇವಾದಳದ ಅಧ್ಯಕ್ಷ ಆಗಿದ್ದ ಗಂಗು ಸಂಬಾನ್ಯವರೇ, ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಗಾಂಧೀಜಿಯವರು ಸ್ವತಂತ್ರ ಸಂಗ್ರಾಮದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಕರಾಳವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಭಾರತ ದೇಶ ಎದುರಿಸ್ತಾ ಇತ್ತು. ಯಾವಾಗ ದಕ್ಷಿಣ ಆಫ್ರಿಕಾದಿಂದ ತಮ್ಮ ವಕೀಲ ವೃತ್ತಿಯನ್ನು ಮುಗಿಸಿಕೊಂಡು ರಾಷ್ಟ್ರೀಯ ಆಂದೋಲನದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ತೊಡಗಿಸಿಕೊಂಡ್ರು, ತಮ್ಮನ್ನು ತಾವು ಅವತ್ತಿಂದ ರಾಷ್ಟ್ರೀಯ ಚಳವಳಿಯ ಒಂದು ದಿಕ್ಕ ಬದಲಾವಣೆ ಆಯ್ತು ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತಾ ಇದೆ. ಸೌಮ್ಯ ಸ್ವರೂಪದಲ್ಲಿ ನಡೀತಕ್ಕಂಥ, ಅಲ್ಲಿಯವರೆಗೆ ಸೌಮ್ಯ ಸ್ವರೂಪದಲ್ಲಿ ನಡೀತಕ್ಕಂಥ ರಾಷ್ಟ್ರೀಯ ಒಂದು ಆಂದೋಲನ ಚಳವಳಿ ಬ್ರಿಟಿಷರನ್ನ ಬಿಟ್ಟು ಓಡಿಸ್ಬೇಕಂತಕ್ಕಂಥ ಒಂದು ಏನು ಚಳವಳಿ ಇತ್ತು, ಅದು ಪ್ರಬಲವಾಗಿರ್ತಕ್ಕಂಥ ಚಳವಳಿ ಒಂದು
ಶಕ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಈ ಒಂದು ಆಂದೋಲನದಲ್ಲಿ ಧುಮುಕಿದ ನಂತರವೇ ಅಂತೇಳಿ ನಾವು ಹೇಳಬೇಕಾಗ್ತಾ ಇದೆ. ಅಲ್ಲಿವರೆಗೆ ಅನೇಕ ರೀತಿಯಲ್ಲಿ ಬ್ರಿಟಿಷರ ದಬ್ಬಾಳಿಕೆಯಿಂದ, ಬ್ರಿಟಿಷರ ದೌರ್ಜನ್ಯದಿಂದ ಅನೇಕ ಭಾರತೀಯರು ತಮ್ಮ ಸ್ವಾತಂತ್ರ್ಯವನ್ನ, ತಮ್ಮ ಸಮಾನತೆಯನ್ನ, ತಮ್ಮ ಆತ್ಮ ಗೌರವವನ್ನ ಎಲ್ಲವನ್ನು ಕಳೆದುಕೊಂಡು ಬದುಕತಕ್ಕಂಥ ಒಂದು ಸಂದರ್ಭದಲ್ಲಿ ಈ ದೇಶಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸರ್ವ ಸ್ವತಂತ್ರ ದೇಶಕ್ಕೆ ಬೇಕು, ಸಾರ್ವಭೌಮತೆ ಬೇಕು, ಗಣರಾಜ್ಯ ನಮ್ಮದೇ ಗಣರಾಜ್ಯ ಸ್ಥಾಪನೆ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಆಂದೋಲನವನ್ನು ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಒಂದು ವಿಚಾರವನ್ನ ದೇಶಕ್ಕೆ ಪ್ರಪಂಚಕ್ಕೆ ಹೇಳಿಕೊಟ್ಟಿದ್ದಾರೆ. ಆಂದೋಲನ ಮತ್ತು ಚಳವಳಿ ಸಂಘರ್ಷಗಳು ಹೆಂಗಾಗ್ಬೇಕಂತ ಹೇಳಿದ್ರೆ ಬಹುಶಃ ಅಹಿಂಸಾತ್ಮಕವಾಗಿ ಆಗಿ ನಮ್ಮ ಗುರಿಯನ್ನು ಮುಟ್ಟಬೇಕಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರಾದರೂ ಪ್ರಪಂಚದಲ್ಲಿದ್ದೆ ಅದು ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತಾ ಇದೆ. ಬಹುತೇಕವಾಗಿ ದಕ್ಷಿಣ ಆಫ್ರಿಕಾದ ಒಂದು ರಾಷ್ಟ್ರೀಯ ಸ್ವತಂತ್ರವನ್ನು ಗಳಿಸಬೇಕಾದ್ರೆ ನೆಲ್ಸನ್ ಮಂಡೇಲ್ ಅವರು ಕೂಡ ತುಳಿದಂತ ದಾರಿ ಮಹಾತ್ಮ ಗಾಂಧೀಜಿಯವರು ಅನುಸರಿಸತಕ್ಕಂಥ ಅಹಿಂಸ ಮಾರ್ಗ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗ್ತಾ ಇದೆ. ಅದ್ರ ಜೊತೆಗೆ ಸ್ವತಂತ್ರ ಆದ ನಂತರ ದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನುಗಳು ಬೇಕು, ಸಂವಿಧಾನಗಳು ಬೇಕು, ನಿಯಮಗಳು ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಬೇಕಾಗ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಒಂದು ಸಂವಿಧಾನ ಬರಲಿಕ್ಕೆ ಒಂದು ಸಲಹೆಯನ್ನು ಅವರ ಹೆಸರು ಸೂಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಇಂಥ ಒಂದು ಮಹಾತ್ಮ ಗಾಂಧಿಯವರ ತ್ಯಾಗ ಬಲಿದಾನ ಅವರ ತತ್ವ ಆದರ್ಶಗಳು ಏನು ರಾಮರಾಜ್ಯದ ಏನು ಕನಸನ್ನು ಖಂಡಿತರು ಅದನ್ನು ಸಾಕಾರ ಮಾಡತಕ್ಕಂಥ ಒಂದು ಜವಾಬ್ದಾರಿ ಇವತ್ತಿನ ಸರ್ಕಾರಗಳ ಮೇಲೆ, ನಾಗರಿಕರ ಮೇಲೆ, ಸಮಾಜಗಳ ಮೇಲೆ ಇದೆ ಇರತಕ್ಕಂಥ ಮಾತನ್ನು ಹೇಳಿ ಇವತ್ತು ಒಂದು ದುರಂತ ದೇಶದ ಸೇರಿದೆ. ಯಾರು ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಕ್ಕಿ ಕೊಂಡಿರ್ತಕ್ಕಂಥ ಏನು RSS ನವರು ಇವತ್ತು ಮಹಾತ್ಮ ಗಾಂಧಿಯವರನ್ನ BJP ಅವರು ಹೆಸರು ಹೇಳ್ತಕ್ಕಂಥದ್ದು ಕೂಡ ಇವತ್ತು ನಾಚಿಕೆ ಬರ್ತಕ್ಕಂಥ ವಿಷಯ ಅಂತ ಹೇಳಿ ಅವ್ರು ಯಾರಿಗೂ ಕೂಡ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಿಲಿಕ್ಕೆ ಅರ್ಹತೆ ಇಲ್ಲ ಮತ್ತು ಹಕ್ಕುಗಳು ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳಬೇಕಾಗ್ತಾ ಇದೆ. ಇವತ್ತಿನ ದಿವಸ ಮಹಾತ್ಮ ಕಾರ್ಯಸೂಚನೆ ಸೂಚಿಯಂತೆ ಗಾಂಧಿ ಚೌಕದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕದವರೆಗೆ ಮೆರವಣಿಗೆ ಮುಖಾಂತರ ಒಂದು ಏನು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವುದು ಇದು ಅತ್ಯಂತ ಮಹತ್ವದ ತೀರ್ಮಾನ ಅಂತ ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಸ್ವಾಗತವನ್ನು ಕೋರಿ ಈಗ ನಮ್ಮ ಸ್ವಾತಂತ್ರ್ಯ ಬರ್ರಿ ಬರ್ರಿ ಮಾರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದ ರವಿ ಪಾಟೀಲ್, ಮನೋಹರ್ ಐನಾಪುರ್, ಹಮೀದ್ ಮುಷ್ರಿಫ್, ವಿಠಲ್ ಕಟಗದೊಂಡ್, ಮಹಿಳಾ ಕಾಂಗ್ರೆಸ್ನ ಮಹಾದೇವಿ ಗೋಕಾಕ್, ರೇಷ್ಮಾ ಪಡೇಕ್ನೂರ್, ಶ್ರೀದೇವಿ ಉತ್ಲಾಸ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಧರ್ ಎಸ್ ಕಟ್ಟಿಮನಿ, ವಿಜಯಪುರ.